ಒಕ್ಕಲಿಗ ವಿರೋಧಿ ಹೇಳಿಕೆ ಭಗವಾನ್ ಮನಸ್ಥಿತಿಯನ್ನ ತೋರಿಸಿದೆ. ಇದು ಒಕ್ಕಲಿಗರಾದ ಅವಮಾನವಲ್ಲ, ಸಮುದಾಯಕ್ಕಾದಂಥ ಅವಮಾನ. ಸನಾತನ ಸಂಸ್ಕೃತಿ ಇರೋದಕ್ಕೆ ನೀವೆಲ್ಲ ಇನ್ನೂ ಬದುಕಿದ್ದೀರಾ? ಭಗವಾನ್ ಒಕ್ಕಲಿಗ ವಿರೋಧಿ ಹೇಳಿಕೆ ಬಗ್ಗೆ ಸಿಟಿ ರವಿ ಈ ರೀತಿಯಾಗಿ ಕಿಡಿಕಾರಿದ್ದಾರೆ. ಮಹಿಷ ಉತ್ಸವ ಕಾರ್ಯಕ್ರಮದ ವೇದಿಕೆಯಲ್ಲಿ ಪ್ರೊಫೆಸರ್ ಕೆ ಎನ್ ಭಗವಾನ್ ಅವರು ಕುವೆಂಪು ಅವರು ಕೊಟ್ಟಂತಹ ಹೇಳಿಕೆ ಅಥವಾ ಅವರ ಸ್ಟೇಟ್ಮೆಂಟ್ ಅಂತ ಹೇಳಿ ಉಲ್ಲೇಖ ಮಾಡ್ತಾ ಒಕ್ಕಲಿಗರ ಬಗ್ಗೆ ಆಡಿದಂತಹ ಮಾತುಗಳಿಗೆ ತೀವ್ರ ಖಂಡನೆ ವ್ಯಕ್ತವಾಗ್ತಾ ಇದೆ. ನೀವು ನಿಮ್ಮ ಮನಸ್ಥಿತಿಯನ್ನ ತೋರಿಸಿದೆ, ಭಗವಾನ್ ಅವರ ಮನಸ್ಥಿತಿಯನ್ನು ತೋರಿಸಿದೆ. ನಾನು ಹೇಳಿದ್ನಲ್ಲ, ಪುಣ್ಯ ನೀವೆಲ್ಲ ಅರಬ್ನಲ್ಲಿ ಇದ್ದಿದ್ರೆ ಯಾವತ್ತೋ ಸತ್ತಂಸೆ ಜುಡ ಹೋಗಿರೋದು. ನೀವು ಭಾರತದಲ್ಲಿದ್ದೀರಿ, ಇಲ್ಲಿ ಟೀಕೆಯನ್ನು ಸ್ವೀಕಾರ ಮಾಡುವಂತ ಒಂದು ಸನಾತನ ಸಂಸ್ಕೃತಿ ಇರೋ ಕಾರಣಕ್ಕೆ ನಿಮ್ಮಂಥವರೆಲ್ಲರೂ ಈ ಭೂಮಿ ಮೇಲೆ ಭಾರ ಆಗಿದ್ರೂ ಕೂಡ ಬದುಕಿದ್ದೀರಿ. ಭೂಮಿಗೆ ಭಾರ ನೀವೆಲ್ಲ, ಆದರೂ ಬದುಕಿದ್ದೀರಿ. ಯಾಕೆಂದ್ರೆ ಸನಾತನ ಸಂಸ್ಕೃತಿ ಇವರು ಈ ರೀತಿ ಸಂಬಂಧ ಇಲ್ಲದಲ್ಲೇನೆ ಹೇಳೋದ್ರ ಮೂಲಕ ಒಕ್ಕಲಿಗ ಸಮುದಾಯಕ್ಕೆ ಮಾತ್ರ, ಜಾತಿಗೆ ಮಾತ್ರ ಅಪಮಾನ ಮಾಡೋದಲ್ಲ, ದುಡಿದು ತಿನ್ನುವಂತ ಕಾಯಕ ವರ್ಗಕ್ಕೆ ಮಾಡಿರ್ತಕ್ಕಂಥ ಅಪಮಾನ. ನೀಡಿ ಬದುಕುವವರು ಒಕ್ಕಲಿಗರನ್ನು ನೀಡಿ ಬದುಕುವವರು, ಆ ನೀಡಿ ಬದುಕುವಂತ ಒಂದು ಸಮುದಾಯಕ್ಕೆ ಮಾಡಿದಂತ ಅಪಮಾನ. ಜಾತಿ ಅಲ್ಲ ನಾನು ಹೇಳ್ತಾ ಇರೋದು, ಜಾತಿ ಸೂಚಕವ ಬಹಳ ಆಗ್ಬಿಟ್ಟಿದ್ದಾವೆ ಇವತ್ತಿನ ದಿನಗಳಲ್ಲಿ. ಅವು ಯಾವುದು ಜಾತಿ ಸೂಚಕ ಆಗಿರಲಿಲ್ಲ, ಒಂದು ಸಂಸ್ಕೃತಿ ಸೂಚಕವಾಗಿದ್ದವು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.